ರಾಜ್ಯದಾದ್ಯಂತ ಮುಂದಿನ ನಾಲ್ಕು ದಿನ ಭಾರಿ ಮಳೆ ಸುರಿಯುವಂತ ಸಾಧ್ಯತೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಎಫೆಕ್ಟ್ನಿಂದ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಹಾಸನ, ಚಾಮರಾಜನಗರ, ಕೊಡಗು, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ. ಮುಂದಿನ ನಾಲ್ಕು ದಿನ ಇದೇ ರೀತಿ ಮಳೆ ಕಾಡಲಿದೆ. 13 ಜಿಲ್ಲೆಗಳಿಗೆ ಇವತ್ತು ಮತ್ತು ನಾಳೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಅಕ್ಟೋಬರ್ 17-18 ಮಳೆ ಇನ್ನೂ ಜೋರಾಗಿ ಬೀಳೋ ಸಾಧ್ಯತೆ ಇದೆ. ಅಕ್ಟೋಬರ್ 18 ತುಮಕೂರು, ಶಿವಮೊಗ್ಗ, ರಾಮನಗರ, ಕೋಲಾರ, ಮಂಡ್ಯ, ಚಿಕ್ಕಮಗಳೂರು ಮತ್ತು ಬೆಂಗಳೂರು ನಗರ, ಹಾಗೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ಮುಂದಿನ ನಾಲ್ಕು ದಿನ ಇನ್ನೂ ಹೆಚ್ಚಿನ ಮಳೆ ಸುರಿಯುತ್ತೆ ಅನ್ನೋ ಸೂಚನೆ ಕೊಡಲಾಗಿತ್ತು. ಈಗಾಗಲೇ 13 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಎಫೆಕ್ಟ್ ಇದೆ. ಬೆಂಗಳೂರಿನಲ್ಲಿ ಸುರಿದಂಥ ಮಳೆ ಆಗಿರುವಂಥ ಅವಾಂತರದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ನಿರಂತರ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಚಾಲುಕ್ಯ ಸರ್ಕಲ್ನಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ಭಾರಿ ಮಳೆಗೆ ಚಾಲುಕ್ಯ ಸರ್ಕಲ್ನಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಇಡೀ ಬೆಂಗಳೂರಿನಾದ್ಯಂತ ರಸ್ತೆಗಳಲ್ಲೂ ನೀರು ತುಂಬಿಕೊಂಡು ಟ್ರಾಫಿಕ್ ಜಾಮ್. ಇವತ್ತು ಬೆಳಗ್ಗೆಯಿಂದ ಜನ ಸಾಕಷ್ಟು ಕಿರಿಕಿರಿ ಅನುಭವಿಸಿದ್ದಾರೆ. ಬೆಳಗ್ಗೆ ಎದ್ದು ಆಫೀಸ್ಗಳಿಗೆ ಹೋಗೋರು ರಸ್ತೆ ಮಧ್ಯದಲ್ಲಿ ಟ್ರಾಫಿಕ್ನಲ್ಲಿ ಮಳೆಯಲ್ಲಿ ಸಿಕ್ಕಾಕೊಂಡು ಒದ್ದೆ ಮುದ್ದೆ ಆಗಿದೆ. ಅಂಡರ್ ಪಾಸ್ನಲ್ಲೂ ನೀರು, ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ತಗ್ಗು ಪ್ರದೇಶಗಳಲ್ಲಿ ಜನ ಹೆಣಗಾಡ್ತಾ ಇದ್ದಾರೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಬೆಂಗಳೂರಿನಲ್ಲಿ 1 ಗಂಟೆ ಮಳೆ ಸುರಿದ್ರೆ ಸಾಕು, ಇಡೀ ದಿನ ಜನ ಪರದಾಡಬೇಕು ಅಂತ ಪರಿಸ್ಥಿತಿ ಇರುತ್ತೆ. ಅಂಥದ್ರಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಬೆಳಗ್ಗೆನಿಂದಲೂ ಕೂಡ. ಬೆಂಗಳೂರಿನಲ್ಲಿ ರಾತ್ರಿಯಿಂದನೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಜನರು ಕೂಡ ಓಡಾಡೋಕ್ಕೆ ಪರದಾಡ್ತಾ ಇದ್ದಾರೆ, ಅಂದರೆ ವಾಹನ ಸವಾರರು ಓಡಾಡೋದಕ್ಕೆ ಪರದಾಡ್ತಾ ಇರುವಂಥದ್ದು. ನಾನಿದೀಗ ಬೆಂಗಳೂರಿನ ಚಾಲುಕ್ಯ ಸರ್ಕಲ್ ಬಳಿ ಇರುವಂಥದ್ದು. ಇಲ್ಲಿ ಯಾವ ರೀತಿ ಒಂದು ಸಿಚುವೇಶನ್ ಇದೆ, ಚಿತ್ರಣವಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಬಹುತೇಕ ಎಲ್ಲ ರಸ್ತೆಗಳು ಕೂಡ, ಎಲ್ಲ ರಸ್ತೆಯ ಎಲ್ಲ ಕಡೆಯೂ ಕೂಡ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಅಂದರೆ ಇಡೀ ಒಂದು ಬೆಂಗಳೂರಿನಲ್ಲಿ ಇದೇ ರೀತಿಯಾದಂತಹ ಒಂದು ದೃಶ್ಯ ಇವತ್ತು ಸರ್ವೇಸಾಮಾನ್ಯವಾಗಿದೆ. ಎಲ್ಲಿ ನೋಡಿದರೂ ಟ್ರಾಫಿಕ್ ಜಾಮ್, ಯಾಕಂದರೆ ನಿರಂತರವಾಗಿ ಧಾರಾಕಾರ ಮಳೆ ಸುರಿತಿರುವಂಥದ್ದು. ಅಂದರೆ ಜಿಟಿ ಜಿಟಿ ಮಳೆನೂ ಅಲ್ಲ, ಬೆಂಗಳೂರು ಹೃದಯ ಭಾಗದಲ್ಲಿ ಸಾಕಷ್ಟು ಒಂದು ಮಳೆ ಆಗ್ತಾ ಇದೆ. ಹೀಗಾಗಿ ಸಹಜವಾಗಿ ಟ್ರಾಫಿಕ್ ತುಸು ಹೆಚ್ಚಾಗಿದೆ. ಯಾಕಂದರೆ ಇನ್ನೂ ಇದು ಬೆಳಗ್ಗೆಯಿಂದನೂ ಕೂಡ ವಾಹನ ಸವಾರರು ಇರ್ಬೋದು, ಆಫೀಸು, ಕಚೇರಿ, ಸ್ಕೂಲು, ಕಾಲೇಜ್ಗಳಿಗೆ ಹೋಗುವಂಥ ಮಕ್ಕಳಿರ್ಬೋದು, ಎಲ್ಲರೂ ಕೂಡ ಟ್ರಾಫಿಕ್ನಲ್ಲಿ ಸಿಲುಕಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಏನು ವಾಹನ ಸವಾರರು ಪರದಾಟವನ್ನು ನಡೆಸ್ತಿರುವಂಥದ್ದು ಇಡೀ ಒಂದು ಬೆಂಗಳೂರಿನಲ್ಲಿ. ಕೇವಲ ಚಾಲುಕ್ಯ ಸರ್ಕಲ್ ಮಾತ್ರ ಅಲ್ಲ, ಶೇಷಾದ್ರಿಪುರಂ, ವಿಜಯನಗರ, ರಾಜಾಜಿನಗರ, ಇಂದಿರಾನಗರ, ದೊಮ್ಲೂರು ಹೀಗೆ ಸೇರಿದಂಥ ಬೆಂಗಳೂರಿನ ಹೊರವಲಯಗಳಲ್ಲೂ ಕೂಡ ಸಾಕಷ್ಟು ಒಂದು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಯಾಕಂದರೆ ಏನು ಬಂಗಾಳ ಕೊಲ್ಲಿಯಲ್ಲಿ ಏನಾಗ್ತಿರುವಂತಹ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ಒಂದು ಧಾರಾಕಾರವಾದಂಥ ಒಂದು ಮಳೆ ಆಗ್ತಿರುವಂಥದ್ದು. ಮತ್ತು ಅಂಡರ್ ಪಾಸ್ಗಳನ್ನು ಕೂಡ ಇಲ್ಲಿ ಸಾರ್ವಜನಿಕರು ಒಂದು ಆಶ್ರಯಕ್ಕೆ ನೆಚ್ಕೊಂಡಿದ್ದಾರೆ. ಯಾಕಂದರೆ ಮಳೆ ಇದೆ ಸಿಕ್ಕಾಪಟ್ಟೆ, ಓಡಾಡೋಕ್ಕೂ ಆಗ್ತಿಲ್ಲ. ಹೀಗಾಗಿ ಅಂಡರ್ ಪಾಸ್ಗಳಲ್ಲಿ ಜನರು ನಿಂತಿರುವಂತಹ ಒಂದು ದೃಶ್ಯಗಳನ್ನು ಕೂಡ ಇದೀಗ ನೀವು ನೋಡ್ತಿರುವಂಥದ್ದು. ಯಾಕಂದರೆ ಆಫೀಸು, ಕಚೇರಿ, ಸ್ಕೂಲ್ ಸ್ಟೂಡೆಂಟ್ಸ್ ಇರ್ಬೋದು, ಎಲ್ಲರೂ ಕೂಡ ಹೋಗೋರಿಗೆ ಎಲ್ಲೂ ಕೂಡ ನಿಂತ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಟೂ ವೀಲರ್ ಅವರು ಕೂಡ ಅಷ್ಟೇ, ಕೇವಲ ಕಾರು ಮತ್ತು ಆಟೋದಲ್ಲಿರೋರು ಓಡಾಟವನ್ನು ನಡೆಸ್ತಾ ಇದ್ದಾರೆ. ಟೂ ವೀಲರ್ ಕೂಡ ಇವತ್ತು ಓಡಿಸುವಂಥ ಸ್ಥಿತಿಯಲ್ಲಿ ಇಲ್ಲ ಬೆಂಗಳೂರಿನಲ್ಲಿ. ಯಾಕಂದರೆ ನಿರಂತರವಾಗಿ ಧಾರಾಕಾರ ಮಳೆ ಸುರಿತಿರುವಂಥದ್ದು. ಹೀಗಾಗಿ ಬೆಂಗಳೂರಿನ ಜನಜೀವನ ಅಸ್ತವ್ಯಸ್ತವಾಗಿದೆ. ಎಲ್ಲ ಕಡೆಯೂ ಕೂಡ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.